ಕಣ್ಣು ಚೆನ್ನಾಗಿ ಕಾಣದ ಅಂತ ಕನ್ನಡಕ ಹಾಕ್ತಿವಿ, ಕೆಲವೊಮ್ಮೆ ಕನ್ನಡಕ ಹಾಕೋದ್ರು ಕಣ್ ಕಾಣಿಸಲ್ಲ ಕಣ. ಕನ್ನಡಕ ತೆಗೆದು ಕೈಗೆ ತಗೊಂಡ ತಕ್ಷಣ ಸಾಕಾದ ಕಾಣಿಸುತ್ತೆ. ಹಾಗಾದ್ರೆ ಕಣ್ಣಿಗೆ ಯಾಕಪ್ಪ ಹಾಕ್ತೀಯ, ಕೈಯಲ್ಲಿ ಹಿಡ್ಕೊಂಬಿಡು. ಒಟ್ಟಾರೆ ಇವತ್ತು ನನ್ನ ಜಾತಕದಲ್ಲಿ ಧನ ಲಾಭ ಅಂತಿದೆ, ದುಡ್ಡು ಕೊಡ್ತೀಯನ? ಬರಮ್ಮ, ಇವತ್ತು ನನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ ಕಣ. ಬರಮ್ಮ ಮಿತ್ರನಿಂದ ಭಾರಿ ಔತಣ ಕೂಟ ಅಂತಿದೆ, ನನಗೆ ಸ್ಟಾರ್ ಹೋಟೆಲಲ್ಲಿ ಊಟ ಹಾಕಿಸ್ತೇನ. ಏನ ಸ್ಟಾರ್ ಹೋಟೆಲ್ ಊಟ? ಅಯ್ಯ, ಅಲ್ಲಿ ನನ್ನ ಬಿಸ್ಲರಿ ಬಾಟ್ಲೆ 30 ರೂಪಾಯಿ ಇದೆ, ನಿನ್ಗೆ ಊಟ ಅಲ್ಲಿನ ಕೊಡಿಸ್ಲಿ. ಧನ ಲಾಭ ಅಂತಿದೆಯಲ್ಲ. ಕಣ್ಣು ಮುಚ್ಕೊಂಡು ಧೂಳು ಕೆಡಬೇಕಣ. ನಡಿ, ಅಲ್ಲಿ ಕೂತ್ಕೊಂಡು ಬೆಳಕಿನ ಕಡೆ ಕಣ್ಣು ಮಿಟ್ಟಕ್ಕೆ ಶೋ ಹೋಗುತ್ತೆ. ನಡಿ, ಸರಿ ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಗೊತ್ತಾಯ್ತು ಕಣ ಅವ್ರಿಗೆ ನಾನು ಯಾರು ಅಂತ. ಅವ್ರಿಗೆ ಬೇಕಾಗಿರೋ ನನ್ನ ಫೋಟೋ ಸೈಡ್ ಸೈಡ್. ನೀವು ಹೊಡಿರಿ. ಮನೆ ಹುಡ್ಕೊಂಡ್ ಬಂದು ನಿನಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂದ್ರೆ ನನ್ನ ಹೆಸರು ನೀಲತಳ್ಳಿ ನೀಲಾಂಬರಿನೇ ಅಲ್ಲ. ಮೊಬೈಲ್ ತುಂಬಾ ಚೆನ್ನಾಗಿದೆ ಮಾ, ಎಲ್ಸಿತ್ತು? ಸಿಕ್ಕಿರೋದಲ್ಲ ಸರ್, ಅದ್ ನನ್ನ ಮೊಬೈಲೇ. ಸ್ವಲ್ಪ ಸರಿಯಾಗಿ ನೋಡಿ ಸರ್. ಡಬಲ್ ಲೆನ್ಸು ಸರ್, ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಫೋಟೋ ಹೊಡಿಬಹುದು. ನಾನ್ ಬಂದಿರೋದು ಒಬ್ಬ ರೋಡ್ ರೋಮಿಯೋ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸರ್. ನನ್ನ ಗಾಡಿನ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿದೆ. ನಮ್ಮ ಏರಿಯಾಲಿರೋ ಹೆಣ್ಮಕ್ಳಿಗೆ ರೋಡ್ ರೋಮಿಯೋಗಳು ಏನಾದ್ರು ತೊಂದರೆ ಕೊಟ್ರೆ ಅವ್ರನ್ನ ಸಿಗದು ಊರು ಬಾಕ್ಲು ತೋರಣ ಕಟ್ಬಿಡ್ತೀನಿ. ಬರ್ಕೊಳ ಕಂಪ್ಲೇಂಟ್ ತಗೊಳ್ಳ ಪೇಪರ್. ವಯಸ್ಸು ಎಷ್ಟಮ್ಮ ಅವನು? 28-30 ಸರ್. ಡೇಟ್ ಆಫ್ ಬರ್ತು ಗೊತ್ತು? ಹೆಸ್ರೇನ್ರಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಬರ್ಕೊಳ್ಳ ಸರ್. ಅವ್ನು ಹೇಳಿ ಹೋಗಿರ್ಬೇಕಲ್ಲ. ಹೆಸ್ರು ಯಾಕೆ ಸರ್ ಹೇಳಿ ಹೋಗ್ತಾರೆ? ರೋಡ್ ರೋಮಿಯೋಗಳು ಆವಾಜ್ ಹಾಕ್ಬೇಕಾದ್ರೆ ಹೆಸ್ರು ಹೇಳ್ಬಿಟ್ಟು ಹೋಗಿರ್ತಾರಮ್ಮ. ಚಮಕ್ ಚಲ್ಲು ನನಗೆ ಚಮಕ್ಕ. ಇನ್ನೊಂದ್ ಸರಿ ಸಿಕ್ಕು ನಿನಗೆ ನೀರ್ ಕುಡಿಸದೆ ಹೋದ್ರೆ ನನ್ನ ಹೆಸರು ಮೋಹನ್ ಮಂಗನ್ ವಾಲಾನೇ ಅಲ್ಲ. ಸುಮ್ನೆ ನಿಂತ್ಕೊಳು. ಹಿಂಗ್ ಹೇಳಿರ್ತಾರೆ ಸರ್. ಆದ್ರೆ ಅವ್ನ ಹೆಸರು ಮೋಹನ್ ಮಂಗನ್ ವಾಲಾ ಅಲ್ಲ. ಮತ್ತೆಂಗ್ರಿ ಕಂಡಿಡಿಯೋದು? ಅದಕ್ಕೆ ತಾನೇ ಮೊಬೈಲ್ ನಲ್ಲಿ ಫೋಟೋ ಹಿಡಿದಿರೋದು. ಇದೇನಮ್ಮ ನಿಮ್ಮ ಮೊಬೈಲ್ ನನ್ನ ಫೋಟೋ? ಅಯ್ಯೋ ಸರ್, ಕ್ಯಾಮ್ರಾ ಆನ್ ಮಾಡಿದಿರಲ್ಲ ಸರ್. ಒಂದ್ ನಿಮಿಷ ಇರಿ, ಇಲ್ಲಿದ ನೋಡಿ ನಮ್ ಪರ್ಮು ಫೋಟೋ. ಇವನೇ ಸರ್. ಇವನ್ ಅಂತವ್ನ ಅಲ್ಲಮ್ಮ. ಸರ್, ನಾನು ಇವನ್ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದಿರೋದು. ಇರ್ಬೋದು ಸರ್, ಸುಂದರವಾದ ಹುಡುಗಿರನ್ನ ಕಂಡ್ರೆ ಕಣ್ಣು ಅದಾಗದೆ ಹೊಡ್ಕೊಳ್ಳುತ್ತೆ. ಸುಮ್ನೆ ನಿಂತ್ಕೊಳ್ಳಲ್ಲ, ನಮ್ ಪರಮೇಶ್ವರ ಹುಡುಗಿ ಕಣ್ಣು ಹೊಡಿತಾನೆ ಅಂದ್ರೆ ನಾನು ನಂಬೋದೇ ಇಲ್ಲ. ಯಾಕೆಂದ್ರೆ ಅವ್ನ ಹೆಂಡತಿಗೆ ಅವನೇ ಕಣ್ಣು ಹೊಡಿಯಲ್ಲ. ಹೀಗೇನು ನೀವು ಕಂಪ್ಲೇಂಟ್ ತಗೋತಿರೋ ಇಲ್ಲ ನಾನು ಕಮಿಷನರ್ ಹತ್ರ ಹೋಗ್ಲೋ? ಅಯ್ಯಯ್ಯ, ಸ್ವಲ್ಪ ಆರಾಮಾಗಿ ಇರಿ ಮೇಡಮ್. ಬಿಡೇ ಕಾಫಿ ತಗೋತೀರ, ಟೀ ತಗೋತೀರ, ಬಾದಾಮಿ ಹಾಲು ತಗೋತೀರ, ಓಲ್ಟಿನ್ ತಗೋತೀರ, ಹಾಲಿಸ್ ತಗೋತೀರ? ಮೊದಲು ನೀವು ಕಂಪ್ಲೇಂಟ್ ತಗೋತೀರಾ? ವೈಟ್ ಶೀಟೆ ಬೇಡ ಸರ್, ಕಂಪ್ಲೇಂಟ್ ಶೀಟ್ ತಗೊಳ್ಳಿ. ಬೀದಿ ಕಾಮಣ್ಣ ಮಾಜರ್ ಶೀಟ್ ಎಲ್ಲ ಕಾಲಂ ಇದೆ, ಟಿಕ್ ಮಾಡ್ತಾ ಹೋಗೋದು ಅಷ್ಟೇ. ಹೇಳಿ ಮಾ, ಒಡದ್ನ ಬಡದ್ನ ಬಟ್ಟೆ ಹೇಳದ್ನ ತಲೆ ಸವ್ರನ್ನ ಕೈ ಹೇಳದ್ನ ಇಲ್ಲ ಶಿಲೆ ಒಡದ್ನ ಹೇಳಿ. ಇಲ್ಲ ಸರ್, ಅಂಥದ್ದೇನು ಮಾಡಲಿಲ್ಲ. ಯಾವ ಕಾಲಮು ಇಲ್ಲಾಂದ್ರೆ ಕಂಪ್ಲೇಂಟ್ ಹೇಗಮ್ಮ ತಗೊಳ್ಳಿ? ನನಗೆ ಕಣ್ಣು ಹೊಡೆದ್ರು ಸರ್. ಕಣ್ಣು ಕೆಳಗಿದೆ ನೋಡಿ ಸರ್. ನನಗೊತ್ತು ಸುಮ್ಮನೆ ನಿಂತ್ಕೊಳ್ಳಲ್ಲ. ಅಲ್ಲಮ್ಮ, ಅವನ್ ಕಣ್ಣು ಅವ್ನು ನೋಡ್ಕೊಂಡ, ನಿನ್ಗೇನಾದ್ರೂ ತೊಂದರೆ ಮಾಡ್ತೇನೆ ಸರ್? ಅವ್ರು ಕಣ್ಣು ಹೊಡೆದಿದ್ದು ನನ್ಗೆ. ತಪ್ಪು ಸರ್, ಹೆಣ್ಣು ಮಕ್ಕಳಿಗಾಗಲ್ಲ, ಪರ್ಮಿಷನ್ ಇಲ್ಲದೆ ಕಣ್ಣು ಹೊಡಿಬಾರ್ದು. ಸುಮ್ಮನೆ ನಿಂತ್ಕೊಳ್ಳಲ್ಲ. ನೋಡಿಮ್ಮ, ಆ ಥರ ಕಣ್ಣು ಹೊಡಿಯೋ ಮನುಷ್ಯ ಅಲ್ಲಮ್ಮ, ತುಂಬ ಒಳ್ಳೆಯವನು. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಸರ್, ನೀವು ಕಂಪ್ಲೇಂಟ್ ತಗೊಳ್ಳಲ್ಲ ಅಂದ್ರೆ ನಾನು ನೇರವಾಗಿ ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಆಯ್ತಮ್ಮ, ಕಣ್ಣು ನೋಡ್ದ ಬಲ್ಗಣ್ಣ ಎಡ್ಗಣ್ಣ? ಬಲ್ಗಣ್ಣ ಸರ್, ಆಮೇಲೆ ಎರಡು ಕಣ್ಣು ಒಟ್ಟಿಗೆ ಹೊಡೆದ. ಎರಡು ಕಣ್ಣು ಹೊಡೆಯೋದಂದ್ರೆ ಏನಮ್ಮ ಅರ್ಥ? ಪಿಳ್ಳ 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 ಅಂತ ಹೊಡಿಯೋದು ಸರ್. ಸರ್ ಹಿಂಗ್ ಹೊಡೆದ ಸರ್, ಆಮೇಲೆ ನನ್ನೇ ಬೈದ್ಬಿಟ್ಟು ಹೋದ. ಅದೇನೋ ಪಿಟಿ ಪಿಟಿ ಅಂತ ಬೈತಾ ಇದ್ದ ಸರ್. ಸರ್, ಪಿಟಿ ಪಿಟಿ ಅನ್ನೋದು ಫಾರಿನ್ ಭಾಷೆ ಇರ್ಬೋದು. ಸುಮ್ಮನೆ ನಿಂತ್ಕೊಳ್ಳ. ನೋಡಮ್ಮ, ಈ ಥರ ನಮ್ಮ ಏರಿಯಲ್ಲಿ ನಡೆಯೋದಿಲ್ಲ, ನಡೀಲು ಬಾರ್ದು. ಅವನ್ನ ಕರ್ಸು ಒಂದ್ಸತಿ ಬುದ್ಧಿ ಹೇಳ್ತೀನಿ, ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡಮ್ಮ. ಕೇಸ್ ಬುಕ್ ಮಾಡ್ತಿರೋ ಇಲ್ಲ ನಾನು
ಕಮಿಷನರ್ ಹತ್ರ ಹೋಗ್ಲು. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರ? ಇದಕ್ಕೊಂದು ಸೈನ್ ಹಾಕಿ ಮನೆಗೆ ಹೋಗಿ ಅರೆಸ್ಟ್ ಮಾಡೋಣ. ತವರಿಗೆ ಬಾ ತಂಗಿ, ತವರಿಗೆ ಬಾ. ನನ್ನ ತಂಗಿ ಒಂದು ಗಂಡನ ಅರೆಸ್ಟ್ ಮಾಡೋಕ್ಕಿಂತ ಈ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಹೋಗ್ಬಿಡೋದು ವಾಸಿ ಅನ್ಸುತ್ತೆ ಕಣೋ. ಬರ್ರಿ, ನಿಮ್ಗಾಗತ್ತಿದ್ದೆ. ಯಾಕೋ ಗಿಡ ಒಣಗತ್ತವ್, ಅದಕ್ಕೆ ಇಬ್ರು ಕೂಡಿ ನೀರ್ ಹಾಕೋಣಂತೆ. ನನ್ನೇನ್ ಮಾಲಿ ಅನ್ಕೊಂಡ್ಬಿಟ್ಟಿದ್ಯಾ? ಮಾಲಿ ಅಲ್ರಿ, ಮಾಲಿನಿ. ಆ ಹೇಮ ಮಾಲಿನಿ ಹಂಗೆ ವೇದ ಮಾಲಿನಿ. ನೀವು ಸುಮ್ ನಿಂತೀರ್ರಿ, ನಾನ್ ನೀರ್ ಹಾಕ್ತೇನೆ. ಕತ್ತೆ ನೀವು ಕತ್ತೆ ಅಂದ್ರೆ ನಂಗೆ ಖುಷಿ ಆಗೈತ್ರಿ. ಯಾಕಂದ್ರೆ ಕತ್ತಿ ಯಾರಿಗೂ ತ್ರಾಸ ಕೊಡೋಂಗಿಲ್ಲ, ಅದ ಚಾಕ್ರಿ ಮಾಡ್ತದೆ. ಜಾಸ್ತಿ ತಲೆಹರಟೆ ಮಾಡ್ಬೇಡು, ಆಮೇಲೆ ತರಲೆ ಸುಬ್ಬ ಅಂತ ರೇಡಿಯೋಲಿ ಅನೌನ್ಸ್ ಮಾಡ್ಬಿಡ್ತೀನಿ. ಅಂಕಲ್ ಏನಾಯ್ತು? ಹುಡುಗಿರ್ಗೆ ಸರಿಯಾದ ಟೈಮಲ್ಲಿ ಮದುವೆ ಮಾಡಿರಲಿಲ್ಲಮ್ಮ, ಮದ ಯಾರು ಸಲಗಂತರ ತಿರುಗಿ ಬೀಳ್ತಾರೆ. ಅದಕ್ಕೂ ಒಂದು ಕಾರಣ ಇರ್ಬೇಕಲ್ಲ. ನಮ್ಮ ಪರಮ ಯಾವ್ದೋ ಹುಡುಗಿ ಕಣ್ಣು ನೋಡದ ಅಂತ ಜನ ಇವ್ನು ಕೊಡ್ತಿದ್ದಾರೆ. ಕಣ್ಣು ಕಸಾಬಿತ್ತು ಅಂತ ಹೇಳಿದ್ರು ಯಾರು ನಂಬ್ತಾ ಇಲ್ಲ. ಅಂಕಲ್ ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ಕಣ್ಣು ಹೊಡಿಲೇಬೇಕು ಅಂತಿದ್ರೆ ನಮ್ಮ ಪಾರು ಒಂಟಿನ ಇದ್ರಲ್ಲ. ರೀ ಎಲ್ಲ ಕೇಳಿಸ್ಕೊಂಡೆ, ಯಾರಿ ಅವಳು? ನನಗೆ ಏನಮ್ಮ ಗೊತ್ತು? ರೀ ಈ ಗುಂಡನವ್ರ ಜೊತೆ ಹೋದ್ರೆ ಒಂದಲ್ಲ ಒಂದ್ ತೊಂದ್ರೆ ಮಾಡ್ಕೊಂಡೆ ಬರ್ತೀರಾ? ಯಾರು ಹೇಳಿದ್ ನಿಮ್ಗೆ? ಇನ್ಯಾರು ಹೇಳಿರ್ತಾರಕ್ಕ ಕರಿಕೋಟ್ ಗುಂಡನವ್ರು. ಏ ಪಡುವಲ್ಕ, ನಾನಿವ್ನ್ ಬಿಡಿಸ್ಕೊಂಬಂದಿದ್ದೀನಿ ಕಣ, ಇಲ್ಲಾಂದ್ರೆ ಜನ ಧರ್ಮದ ಜಾಸ್ತಿ ಕೊಟ್ಟಿರೋರು. ಇನ್ಮೇಲೆ ಈಗ ಮಾಡ್ಬೇಡಿ, ರಸ್ತೆಯಲ್ಲಿ ಹೋಗುವಾಗ ಈ ಗುಂಡನವ್ರ ಮಾತು ಕೇಳ್ಬೇಡಿ. ಬೇಕಿದ್ರೆ ಸುಬ್ಬನ್ ಕರ್ಕೊಂಡು ಹೋಗಿ. ನಾವಲ್ಲೇ ಯಾಕೋ ಮಂದಿ ಮಾಮಂದಿದ್ದೀಗ ನನ್ನ ಹೊಡೆದ್ರೆ ಮುಗಿದ್ಕತಿ. ಯಾವ್ದೋ ಹುಡುಗಿ ಪೊಲೀಸರು ಕರ್ಕೊಂಡ್ಬರಂತಾಳ. ನಮ್ಮ ಮಾಮ ಮಾಡುದು ಒಂದಲ್ಲ ಎರಡಲ್ಲ. ರೀ ನನಗೆ ಗೊತ್ತು ರೀ ನೀವು ಒಳ್ಳೆಯವ್ರಂತ, ಆದ್ರೆ ಆ ಗುಂಡನ ಕೇಸ್ ಸಿಗ್ಲಿ ಅಂತ ಏನೋ ಮಾಡಿರ್ತಾರೆ. ಅಸಲ್ ಪಿಸಲ್ಕ ಕಂಜಾ ಚಡ್ಗೆ ಮೆಹನತ್ ಪಡ್ಯಾಸೋ ಮುರುಗಿ ಅಂಡೆ ಕಾಯಸ ಪಕ್ಕೀರ್ರಿ. ಅಂಡೆ ಬಿಸಿಲ್ ಕಾಯಿಸ್ರಿ. ಸುಮ್ಮನೆ ಇರಲಿ ತೆಂಗೇವ, ನನ್ನ ಕ್ಷಮಿಸ್ಬಿಡು ತೆಂಗೇವ. ನಮ್ಮ ಪರಮ ಮೇಲೆ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದೆ. ಯಾರಮ್ಮ ನೀನು? ನೀಲತ್ಹಳ್ಳಿ ನೀಲಾಂಬರಿ, ಪರಮೇಶ್ವರ್ ಅವ್ರ ಮೇಲೆ ಸೇಡ್ ತಿರ್ಸ್ಕೊಳಕ್ ಬಂದಿದ್ದೀನಿ. ಪರವಾಗಿಲ್ಲ, ನಮ್ಮ ಯಜಮಾನ್ರ ಹೆಸರು ತಿಳ್ಕೊಂಡಿದ್ಯಾ? ಎಲ್ಲ ತಿಳ್ಕೊಂಡೇ ಬಂದಿದ್ದೀನಮ್ಮ. ಇನ್ಸ್ಪೆಕ್ಟ್ರೆ ನಾನು ಕಣ್ಣು ಹೊಡೆದ ಅಂತ ಹೇಳಿಲ್ವಾ, ಅದು ಇವನೇ, ಅರೆಸ್ಟ್ ಮಾಡಿ. ಲೇ ಪರಮ ಪರಮ, ಯಾಕೋ ಇಂಥ ಕೆಲಸ ಮಾಡಿದೆ? ನಮ್ಮ ಯಜಮಾನ್ರಂತವ್ರಲ್ಲ ಶಿಶುನ. ಶಿಶು ಪಶು ಅನ್ಬೇಡ ತಂಗೇವ, ನಾನು ನಿನ್ನನ್ನು ಬೈಯಕ್ಕೆ ಆಗೋದಿಲ್ಲ. ಈ ಇನ್ಸ್ಪೆಕ್ಟರ್ ಹೃದಯನ ಕಲ್ಲು ಮಾಡಿಕೊಂಡ್ರೆ ಆ ಜೈಲ್ ಕಂಬಿಗಳಿಗೂ ಜೈಲ್ ಶಿಕ್ಷೆ ಕೊಡಿಸ್ಬೋದು. ನನ್ನ ತಿಂದು ಸಾರ್, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ. ಈ ವಾರದಲ್ಲಿ ಒಂದು ಕೇಸ್ ಹಿಡಿದೇ ಹೋದ್ರೆ ನಿಮ್ಮ ಕೆಲಸಕ್ಕೆ ಕೂತು. ಅದಕ್ಕೆ ತಾನೇ ಬಂದಿಲ್ಲ. ಅದು ನಾನು ನಿಮ್ಗೊಂದು ಕೇಸ್ ಹಿಡ್ಕೊಟ್ಟಿದ್ದೀನಿ, ಈ ಬೀದಿ ಕಾಮಣ್ಣಂಗೆ ಸರಿಯಾಗಿ ಬುದ್ಧಿ ಕಲಿಸಿ. ಅಕ್ಕ ಮಾಮ ಕಾಮಣ್ಣ ಆದ್ರೆ ನೀನ ರತಿದೀರಿ? ರತಿದೇವಿ ನಾನಲ್ಲಪ್ಪ, ಅಲ್ಲಿದ್ದಾಳು. ನಮ್ಮಿದು ತುಳುಕದು ನೋಡ, ನಮ್ಮಿದು ಸಂದೇಶದು ನೋಡ. ನೀಲಾಂಬರಿ ಅವರೇ, ನಾನು ನಿಮ್ಗೆ ಉದ್ದೇಶ ಪೂರ್ವಕವಾಗಿ ಕಣ್ಣು ಹೊಡಲಿಲ್ಲ. ಎಲ್ಲ ಹುಡುಗರು ಇದೇ ಹೇಳೋದು, ದಿನ ಇದೇ ಆಗೋಯ್ತು ಕಣ್ಣು ಹೊಡೆಯೋದು, ಆಮೇಲೆ ಉದ್ದೇಶ ಪೂರ್ವಕವಾಗಿ ಅಲ್ಲ ಅಂತ ಹೇಳೋದು. ಇನ್ಸ್ಪೆಕ್ಟರ್ ಇವನ್ನ ಬಿಡ್ಬೇಡಿ, ಅರೆಸ್ಟ್ ಮಾಡಿ. ನನಗೀಗ ಮೀಟಿಂಗ್ ಇದೆ, ನಾನು ನಾಳೆ ಬಂದು ನೋಡ್ತೀನಿ. ಶಿಶು ಶಿಶು ಪಶು ಅನ್ಬೇಡಮ್ಮ, ಇನ್ಸ್ಪೆಕ್ಟರ್ ಶಿಶುಪಾಲ್ ಐ ಪಿ ಎಸ್ ಅಂತ. ನಿನ್ನ ಪಾಲು ನಿನಗಿರ್ಲಪ್ಪ, ನಾನು ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಅಕಸ್ಮಾತ್ ಕಣ್ಣು ಧೂಳು ಬಿತ್ತು. ಧೂಳು ಬಿದ್ದಾಗ ಹೀಗಾಯ್ತು, ಗುಂಡ ಅಲ್ಲೇ ಇದ್ದ ಕೇಳಿ ನೋಡು. ಆದ್ರೆ ಇದನ್ನ ನಂಬೋದು ಹೇಗೋ? ಕೋರ್ಟಲ್ಲಿ ಹೇಗೆ ಅಪ್ರೂವ್ ಮಾಡ್ತೀಯಾ? ಆ ಹುಡುಗಿ ತುಂಬಾ ಇನ್ಫ್ಲೂಯೆನ್ಸ್ ಇದೆ, ಮಾತೆತ್ತಿದ್ರೆ ಕಮಿಷನರ್ ಅಂತಾಳೆ. ಇನ್ಸ್ಪೆಕ್ಟ್ರೆ ಕಣ್ಣು ಧೂಳು ಬಿದ್ರೆ ಕಣ್ಣು ಮಿಡಿಸ್ತಾ ಇರಕ್ಕಾಗತ್ತ? ರೇ ನೀವು ಲಾಯರ್ ಇರ್ಬೋದು, ಆದ್ರೆ ನಿಮ್ ಲಾ ಪಾಯಿಂಟ್ಗಳು ನನ್ನ ಹತ್ರ ನಡೆಯೋದಿಲ್ಲ. ಪಾರ್ವತಿ ಅವರೇ ಸ್ವಲ್ಪ ಫೇಸ್ ಪೌಡರ್ ಕೊಡಿ. ಇವತ್ತು ಪರಮನ್ ಜೊತೆಲೂ ಹೀಗೆ ಆಗಿದ್ದೆ ಇನ್ಸ್ಪೆಕ್ಟ್ರೆ. ಇವತ್ತು ನೀನ್ ಮನಾಗಿರ್ಬಿಟ್ಟ ಶಿಶುಪಾಲ, ಇಷ್ಟೇ ಸಿಂಪಲ್ ಕೇಸ್, ಅಂದೇನು ತಪ್ಪಿಲ್ಲ. ಇಷ್ಟಕ್ಕೂ ಇನ್ಸ್ಪೆಕ್ಟ್ರ ಹುಡುಗಿಯರ ಕಣ್ಣು ನೋಡಿದ್ರೆ ಖುಷಿ ಆಗೈತ್ರಿ. ಹೌದಾ ಪಡುವಲ್ಕ, ಕಣ್ಣು ಹೊಡೆದ್ ನೋಡೋ ಹಾಗಾದ್ರೆ? ಎರಡು ಕಣ್ಣು ಹೊಡ್ತಾರೆ ಇನ್ಸ್ಪೆಕ್ಟ್ರೆ. ಈಗ ಈ ಪಡುವಲಕಾಯ ನಮ್ಮ ಮುನಿ ವೆಂಕಟಮ್ಮನ ಕಣ್ಣು
ಕಣ್ಣು ಹೊಡೆದಿದ್ದಾನೆ. ಕೂನಿ ವೆಂಕಟಮ್ಮ ಅಲ್ಲ ರೀ, ವೇದ ಅಲ್ವಾ? ಅದೇ ಅದೊಳ ಜನಮನ ಮರಿ, ಇವನ್ನ ಯಾಕೆ ನೀವು ಒಳಗಡೆ ಹಾಕ್ಬಾರ್ದು? ಈ ತರ ನಾಟಕ ಮಾಡೋವಾಗೆಲ್ಲ ತಗೊಂಡು ಒಳಕ್ ಹಾಕಕ್ಕಾಗತ್ತಾ? ಆ ಹುಡುಗಿಗೆ ತುಂಬಾ ಇನ್ಫ್ಲುಯೆನ್ಸ್ ಇದೆ. ಹಂಗಂದ್ರೆ ನಮ್ಮ ಮಾಮ ಜೈಲಿಗೆ ಹೋಗಿ ಗ್ಯಾರಂಟಿ. ನಾನು ಇದುವರೆಗೂ ನಿಮ್ಮನ್ನ ಏನೂ ಕೇಳಿಲ್ಲ, ಇವತ್ತು ಈ ಮಾಂಗಲ್ಯ ಭಿಕ್ಷೆ ಕೇಳ್ತಾ ಇದ್ದೀನಿ. ನನ್ನ ಗಂಡ, ನನ್ನ ಪತಿ ಪರಮೇಶ್ವರ ಜೈಲಿಗೆ ಹೋದ್ರೆ, ಸ್ಟೇಷನ್ಗೆ ಹೋದ್ರೆ ನಂಗೆ ಎಷ್ಟು ಅವಮಾನ ಆಗುತ್ತೆ ಹೇಳಿ. ತಂಗ್ಯವಾ, ಈ ತರ ಸೆಂಟಿಮೆಂಟ್ ಕಟ್ ಹಾಕ್ಬೇಡವ, ನಿನಗೋಸ್ ಏನ್ ಮಾಡ್ಲಿ ಹೇಳು. ಈಗ ಯಾಕೆ ಹಿಡಿಬೇಕನ್ನ, ಕ್ಷಮಿಸಕ್ ಆಗಲ್ವಾ? ಮಂತೆಂಡು ಆಗೋದಿಲ್ಲವಾ, ಈ ತಿಂಗಳ ನಮ್ಮ ಪೆಟ್ಟಿಗೆ ಬೇಕೇ ಬೇಕು. ನನ್ನಿಂದ ಬಿಡ್ತೀನಿ ಅಂದ್ರೆ ನಾನು ಪೆಟ್ಟಿಗೆ ಸಿಡ್ಕೊಡ್ತೀನಿ ಕಣ. ಆಯ್ತಪ್ಪ, 29ನೇ ತಾರೀಕು ಒಳಗೆ ಒಂದು ಪೆಟ್ಟಿ ಕೇಸ್ ಹಿಡ್ಕೊಡ್ಬೇಕು. ಅಕಸ್ಮಾತ್ ನೀನು ಹಿಡ್ಕೊಡ್ಲಿಲ್ಲ ಅಂದ್ರೆ 30ನೇ ತಾರೀಕು ಬೆಳಗ್ಗೆನೆ ಬಂದು ನಿನ್ನ ಎತ್ತಕೊಂಡು ಹೋಗ್ತೀನಿ. ಅಮ್ಮ, ನಿನ್ನ ಕೇಸ್ ಎಲ್ಲಿ ಸಿಕ್ತ? ಎಲ್ಲಾರ ಜಲಾಟ ನಡೀತಾ ಇರತ್ತೆ, ಯಾರೋ ಚಾಕು ಚುಸ್ತಾರೆ, ಹೊಡೆದಾಟಗಳಾಗತ್ತಲ್ಲ, ಹಿಡ್ದಾಯ್ತು ಬಿಡು. ಮಾಮ ನಿನ್ ಕೇಸ್ ಸಿಕ್ತ ಇಲ್ಲ ಅಲ್ಲೋಡ ಮಚ್ಚು ಮಾಡಕತ್ತಾನ. ತುಕಾರಮ್ಮ, ನೀನು ನಮ್ಮನೆ ಸಿಂಹ ಆದ್ರಿ ಸಿಂಹ. ನೀನು ನನ್ನ ಮಾತು ಕೇಳರೆ ನಿಮ್ ಮಾಮ ಜೈಲ್ ಹೋಗಂದ ನೀನ್ ತಪ್ಪಿಸ್ಬೋದ್ ಕಣ. ಏನ್ ಹೇಳ್ರಿ ಗುಣ್ಣನವ್ರೆ? ಅವನ ಕೆಣಕ ಅವ ಗೂಳಿ ನಾ ಕೋಳಿ. ಹೇಳು ಮಾಮ. ಅವ್ರು ನೋಡಿದ್ರೆ ನಮ್ ಸುಬ್ಬು ಸುಬ್ರಹ್ಮಣ್ಯನ್ ಕರ್ಕೊಂಡು ಹೋಗ್ರಿ, ಎಂಥ ಕೇಸ್ ಬೇಕಾದ್ರೆ ಹಿಡ್ಕೊಡ್ತಾನೆ ಅಂತಾರೆ. ನೀನ್ ನೋಡೋರ್ ಆಗಲ್ಲ ಅಂತೀಯಲ್ಲ ಮಂಕುರಾಮ. ಯಾರು ಮಾಮ? ವೇದ ಅವರು. ಮನುಷ್ಯನ ವೀಕ್ ಪಾಯಿಂಟ್ ಹಿಡಿದ್ರೆ ಕಣ ನಮಗ್ ಫುಲ್ ಪಾಯಿಂಟ್ ಸಿಗೋದು. ಹೇಳಿ ಆಟಾಡ್ ಬರ್ತೀವಿ ಮಾಡ, ದಾರಿ ಬಿಟ್ಟು ಸೀದಾ ನೋಡಕ್ ಬರಂಗಿಲ್ಲ. ಏನ್ ಅನ್ಕೊಂಡಿ, ಜಾಕೆಟ್ ಹಾಕೊಂಡ್ ಸ್ಟೈಲ್ ಮಾಡಿದ್ರೆ ನಾನು ಸುಮ್ಮಿರ್ತೇನೆ. ಬಾ ಕುಸ್ತಿಗೆ ಬರ್ತಿ, ಬಾ ಕೈಕಾಲು ಮುರಿದು ನೀನು ಹಂಗ ರಕ್ತದ ಹೋಗಲೇ ಆಡ್ಬಿಡ್ತೀನಿ. ನಾನು ಏನ್ ಅನ್ಕೊಂಡಿಲ್ಲ ನೀನ. ಏಯ್ ಬಾರಲೇ ಕುಸ್ತಿಗೆ ಬಾ. ಏಯ್ ಅವನ್ ಯಾಕ ಬೈತಿ? ಅವ್ನ್ ಕಿವಿಡಾಕನ ಟಕ್ಲೇಸ್. ನಿನ್ನಿಂದ ನನಗ ಅಶಯ ಇದೆ. ಯಾಕಪ್ಪ? ನಿನ್ನ ಕಣ್ ಕಾಣಂಗಿಲ್ಲ, ಪಾಪ ಅವ್ನ್ ಕಿವಿ ಕೇಳ್ಸಂಗಿಲ್ಲ. ಪರಮ, ನಾವ್ ಅನ್ಕೊಂಡಿದ್ದೆಲ್ಲ ಫೇಲ್ ಆಗ್ತಾ ಇದೆಯಲ್ಲ. ಇವತ್ತೇನಾದ್ರೂ ಒಂದು ಕೇಸ್ ಸಿಕ್ಲಿಲ್ಲ ಅಂದ್ರೆ ಶಿಶುನ ಸ್ಟೇಷನ್ಗೆ ತಗೊಂಡು ಹೋಗ್ತಾನ ಕಣ. ಮಾಮ ನಿನಗ್ ಒಂದ್ ಕೇಸ್ ಸಿಕ್ಬಿಡೆ ಇಲ್ಲ ಅಲ್ಲಿ ನೋಡ ನೋಡು. ಪರಮ ಹುಡುಗಿನ ಕೆಣಕ್ತಾ ಇದ್ದಾಳೆ ಕಣ ನೋಡು, ಅವಳು ಬೇಡ ಬೇಡ ಅಂತ ಇದ್ದಾಳೆ. ನಾನು ಅವನ ಬುದ್ಧಿ ಕಳಿಸ್ತೀನಿ ಕಣ, ಅವನ ಎತ್ತ ಹಾಕೊಂಡು ಹೋಗಿ ಸ್ಟೇಷನ್ಗೆ ಹಾಕಿ ನನ್ನ ನಾನು ಕಾಪಾಡ್ಕೊಳ್ತೀನಿ. ಬೇಡ ಸುಮ್ನೆ ಇರೋ. ಈ ರೌಡಿ ರೋಷನ್ ಮನ್ಸು ಮಾಡಿದ್ರೆ ಮುಗೀತು ನಿನ್ ಕತೆ. ಸುಮ್ನೆ ನನ್ ಜೊತೆ ಬಂದ್ಬಿಡು, ಇಲ್ಲಾಂದ್ರೆ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಫಿನಿಶ್ ಮಾಡಕ್ ಬಂದ್ರೆ ನಿನ್ನ ಮಟಾಶ್ ಮಾಡ್ಬಿಡ್ತೀನಿ. ನನ್ನ ಮಟಾಶ್ ಮಾಡ್ತೀಯ? ಇಲ್ಲಿ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ. ಈ ತರ ಮದ್ವೆ ಆಗದಿರೋ ಹುಡುಗಿ ಮೇಲೆ ದಬ್ಬಾಳಿಕೆ ಮಾಡೋದನ್ನೆಲ್ಲ ಬಿಟ್ಬಿಡು. ಹುಡುಗಿನ ಬಲಾತ್ಕಾರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ಕಣ, ಇದು ತುಂಬಾ ದೊಡ್ಡ ಕೇಸು. ನೀನ್ ಈ ಕೇಸ್ ಹಿಡ್ಕೊಟ್ಬಿಟ್ರೆ ಫುಲ್ ಸೇಫ್ ಕಣ. ಮನ್ಸು ಮಾಡಿದ್ರೆ ಇನ್ನೊಂದು ಹುಡುಗಿ ಕಣ್ಣು ಹಿಡಿಬೋದಪ್ಪ. ತುಂಬಾ ಸ್ಟ್ರಾಂಗ್ ಕೇಸ್ ಅಲ್ವೇನ? ಅಷ್ಟು ಸಾಕು ಬಿಡ, ನಾನು ಆ ಕಡೆಯಿಂದ ಹೋಗಿ ಅವ್ನು ಹೊಡಿತೀನಿ. ಅಕಸ್ಮಾತ್ ಮಿಸ್ ಆಗಿ ಈ ಕಡೆ ಓಡ್ ಬಂದ್ರೆ ನೀನ್ ಹಿಡ್ಕೊ. ನೋಡಿ ಅಂಕಲ್, ಇವ್ ನಿಂದೆ ಬಂದು ತೊಂದ್ರೆ ಕೊಡ್ತಿದ್ದಾನೆ. ಇವನು ತಾನೇ ನಿನ್ನ ರೇಗಿಸಿದ್ದು. ಅವನ್ ಯಾಕ್ರಿ ರೇಗಿಸ್ತಾನೆ? ಅವ್ನ್ ನನ್ನ ಲವರು. ಸ್ವಾಮಿ, ವಿಲನ್ ಹೀರೋಯಿನ್ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ, ಮದುವೆಗೂ ಮುಂಚೆನೆ ಈ ತರ ಆಟ ಎಲ್ಲ ಆಡ್ಬೇಕು. ಬಾರ ಮಂಜು ಹೋಗೋಣ. ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಬರ ಮಾಮ. ಎಷ್ಟು ಹೊಡ್ತಿದ್ವಿ ನಿನಗೆ? ಹಾಕೋ ಅದೆಲ್ಲ ಹಾಕಂಗ್ ಹೊರಗೆ ಸಾಕ. ಹಾಯ್, ಹಲೋ. ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿ ಬಡಿ. ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನೋಡಿದ್ರಲ್ಲ, ನಮ್ಮ ಪರಮು ಅಂಕಲ್ ಈಗ ಒಂದು ಕೇಸ್ ಹಿಡ್ಕೊಡ್ಬೇಕಾಗತ್ತೆ. ತಮ್ಮೇಲಿರೋ ಕೇಸ್ನ ತೆಗ್ದಾಕ್ಬೇಕಾದ್ರೆ ಒಂದು ಕೇಸ್ ಹಿಡ್ಕೊಡ್ಲೇಬೇಕು. ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸಿದ ಕತೆ ನಡೀತಾ ಇದೆ. ಇದರಲ್ಲಿ ತಪ್ಪ್ಯಾರ್ದು?
ಯೋಚನೆ ಮಾಡಿ. ಕೇಸ್ನ ಬಿಲ್ಡಪ್ ಮಾಡಕ್ ಹೋಗಿ ಅಂಕಲ್ಗೆ ಒದೆ ಬಿತ್ತು. ಮುಂದೆ ಕೇಸ್ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ನೋಡ್ತಾ ಇರಿ. ಅಲ್ಲಿವರೆಗೂ ನಾನು ಇದೇ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದಾ. ಏನದು ನ್ಯೂಸ್? ಏನ ನ್ಯೂಸ್ ಮಾಡ್ತಿದ್ದೆ? ಪರಮು ಅಂಕಲ್ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅವ್ರೊಂದು ಕೇಸ್ ಹುಡುಕ್ತಾ ಇದ್ದಾರೆ, ಆದ್ರೆ ಯಾವ ಕೇಸು ಸಿಗ್ತಾ ಇಲ್ಲ. ಅವ್ರು ಹೋದ್ರೆ ಹೋಗ್ಲಿ ಕಣ, ಅವ್ರ ಜೊತೆ ನಿಮ್ ಭಾವ ಯಾಕೆ ಹೋಗ್ಬೇಕು? ಅಕ್ಕ ಪರಮು ಅಂಕಲ್ ಸಹಾಯ ಮಾಡೋದ್ ಬೇಡ್ವಾ? ಇವ್ರು ಇದೇ ತರ ಕೇಸು ಕೇಸು ಅಂತ ಅಳಿತಾ ಇರ್ಲಿ, ಕೊನೆಗೆ ಇವ್ರೇ ಕೇಸ್ ಆಗಿ ಪೊಲೀಸರು ಇವ್ರನ್ನ ಹಿಡ್ಕೊಂಡು ಹೋಗ್ಬಿಡ್ತಾ. ಅದೇ ಹುಡುಗಿ ಅಲ್ವೇನ್ರಿ? ಅಂತೂ ಇನ್ನು ಒಂದ್ ಕೇಸ್ ಇಟ್ಕೊಟ್ಟೆ ಕಣ. ಶಿಶು ಶಿಶು ಪಶು ಅನ್ಬಾಡಮ್ಮ, ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಸರ್, ಒಳ್ಳೆ ಕೇಸ ಇಟ್ಕೊಟ್ಟವ್ರೆ. ಈ ಕಳ್ಳನ ತುಂಬಾ ದಿವಸದಿಂದ ಹುಡುಕ್ತಾ ಇದೀವಲ್ವ? ಹೌದು ಕಣ, ಕೊನೆಗೂ ಸಿಗ್ಬಿದ್ದಲ್ಲ. ಇವತ್ತು ಸಿಗ್ತಾ ಇರ್ಲಿಲ್ಲಪ್ಪ, ಕುಡಿದ ನೆಸಲಿ ನನ್ನ ಹತ್ರನೇ ತಗ್ಲಾಕೊಂಡ್ಬಿಟ್ಟ. ಮಟ ಮಟ್ ಮಧ್ಯಾಹ್ನ ಕುಡಿತಾರೇನೋ. ನಿನ್ನ ನೋಡ್ಕೋತೀನಿ ಕಣೋ, ನಿನ್ನ ಬೋಟಿನ ನಿಕಾಲ್ ಮಾಡ್ಬಿಡ್ತೀನಿ. ನಾನು ಇಲ್ಲೇ ನಿಂತಿದ್ದೀನಿ, ಈಗ ಮಾತಾಡ್ತಾ ಇದೆಯಲ್ಲ, ಏನ್ ನನಗೇನು ಮರ್ಯಾದನೆ ಇಲ್ವಾ? ನಿಮ್ಮನ್ ಬಿಡಿ ಸರ್, ನನ್ನನ್ನೇ ಲೆಕ್ಕ ಇಟ್ಕೊಂಡಿಲ್ಲ. ಗುಡ್ ಜಾಬ್ ಪರ್ಮ. ಇಟ್ಸ್ ಓಕೆ, ಥ್ಯಾಂಕ್ ಯು. ಸರ್, ನಿಮ್ಗೆ ಕಣ್ಣು ಹಿಡಿತಿದ್ದೇವೆ. ಅದು ಸರ್, ಅಲ್ಲಿಂದ ಓಡ್ ಬರ್ತಾ ಇದ್ನಲ್ಲ, ಅವಾಗ ಕಣ್ಣಿಗೆ ಎಲೆ ತಗೊಳ್ಬಿಡ್ತು, ಕಣ್ಣು ಅದಕ್ಕೆ ಬಡ್ಕೋತಾ ಇದೆ. ಅವತ್ತು ನಾನು ಹಿಂಗೆ ಆಗಿತ್ತು ರೀ, ನನ್ನ ಕಣ್ಣು ಕಸ ಬಿದ್ದಿದೆ ಅಂತ ಹೇಳಿದ್ರು ನೀವು ನಂಬಲಿಲ್ವಲ್ಲ? ತಪ್ಪಾಯ್ತು ಪರಮೇಶ್ವರ್ ಅವ್ರೆ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ತಗೊಳ್ಳಿ ಬ್ಯಾಗ್. ಥ್ಯಾಂಕ್ ಯು. ಅದಕ್ಕೆ ಅವ ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಈಗೇನು ಕಂಪ್ಲೇಂಟ್ ವಾಪಸ್ ತಗೊಂತ್ಯಾ ಇಲ್ಲ ಪರ್ಮನ್ ಒಳಕ್ ಹಾಕ್ಲಾ? ಇಲ್ಲ ರೀ, ಪರಮೇಶ್ವರ್ ಅವ್ರು ತುಂಬಾ ಒಳ್ಳೆಯವರು ಅಂತ ನಂಗೆ ಗೊತ್ತಾಯ್ತು, ನನ್ನ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಐ ಆಮ್ ಸಾರಿ ಪರಮೇಶ್ವರ್. ನಿಮ್ಮ ಕೈ ಕುಲುದ್ದೆ ಅಂತ ನನ್ನ ಮೇಲೆ ಕೇಸ್ ಹಾಕ್ಬಿಟ್ರೆ